हरि ओम। धर्म संस्थापनार्थाय संभवामि युगे युगे। स्नेहितरे, मोन्ने अंदरे ಒಂದು ತಿಂಗಳ ಹಿಂದೆ ನಾನು ದೇವಸ್ಥಾನದಲ್ಲಿ ಪೂಜೆಯನ್ನು ಮಾಡ್ತಾ ಇರಬೇಕಾದ್ರೆ ಭಕ್ತರೊಬ್ಬರು ಬಂದು ನನಗೊಂದು ಪ್ರಶ್ನೆಯನ್ನು ಕೇಳಿದ್ದರು. ಅದೇನಂತಂದರೆ, ಇಷ್ಟೆಲ್ಲ ದೇವರು, ಧರ್ಮ, ದಾನ, ಭಗವದ್ಗೀತೆ, ಪುರಾಣ ಅಂತೆಲ್ಲ ನೀವು ಹೇಳಲಿಕ್ಕತ್ತಿರಲ್ಲ, ಈಗ ನೋಡಿ ಈ ಕರೋನಾ ಮಹಾಮಾರಿ ಬಂದು ಎಲ್ಲರೂ ಸಾಯುತ್ತಿದ್ದಾರೆ, ಎಲ್ಲಿದೆ ಧರ್ಮ, ಪುರಾಣ, ಆ ಭಗವಂತ ಅಂತ ನನಗೆ ಕೇಳಿದರು. ಆದರೆ ಆವತ್ತು ನನಗೆ ಅವರಿಗೆ ಉತ್ತರ ಹೇಳುವುದು ಶಕ್ಯವಾಗಲಿಲ್ಲ. ಕಾರಣ, ನನಗೂ ನನ್ನ ಆತ್ಮೀಯರನ್ನು ಕಳೆದುಕೊಂಡಂಥ ಅನುಭವವಾಗಿತ್ತು. ಹೀಗಾಗಿ ನಾನು ಇವತ್ತು ಅವರಿಗೆ ಹೇಳ್ತಾ ಇದ್ದೇನೆ ಮತ್ತು ಎಲ್ಲರಿಗೂ ನಾನು ಹೇಳ್ತಾ ಇದ್ದೇನೆ. ಅವತ್ತೂ ಧರ್ಮ ಇತ್ತು, ಇವತ್ತೂ ಧರ್ಮ ಆದ, ಮುಂದೆಯೂ ಧರ್ಮ ಇರುತ್ತದೆ. ಭಗವಂತ, ಪುರಾಣ ಎಲ್ಲವೂ ಇದೆ, ಆದರೆ ನಮಗೆ ಅದು ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಅಗೋಚರವಾಗಿ ಕಾಣ್ತಾ ಇದೆ. ನಾನು ನಿಮ್ಮೆಲ್ಲರಿಗೂ ಒಂದು ಪ್ರಶ್ನೆಯನ್ನು ಕೇಳ್ತೇನೆ. ಏನು ಅಂತಂದರೆ, ಈಗಿನ ಕಾಲದಲ್ಲಿ ಬೇಗ ಹಣ್ಣು ಆಗಲಿ ಅಂತ ಹೇಳಿ ವಿಷಭರಿತ ರಾಸಾಯನಿಕದಲ್ಲಿ ಆ ಕಾಯಿಯನ್ನು ಎದ್ದಿ ತೆಗೆಯುವಾಗ ನಿಮಗೆ ಧರ್ಮದ ನೆನಪಾಗಲಿಲ್ಲ. ತಿನ್ನುವ ಬೇಳೆಕಾಳುಗಳಿಗೆ ವಿಷವನ್ನು ಬೆರೆಸಿ ಕಲರ್ ಹಾಕಿ ಮಾರಿ ತೊಡಗಿದಾಗ ನಿಮಗೆ ಧರ್ಮದ ನೆನಪಾಗಲಿಲ್ಲ. ಅಮಾಯಕ ಹೆಣ್ಣು ಮಕ್ಕಳನ್ನು ಚುಡಾಯಿಸುವಾಗ ನಿಮಗೆ ಧರ್ಮದ ನೆನಪಾಗಲಿಲ್ಲ. ಒಂದು ಹೆಣ್ಣು ಮಗಳನ್ನು ಸಾಮೂಹಿಕವಾಗಿ ಅತ್ಯಾಚಾರವನ್ನು ಮಾಡಿ ಕೊಂದು ಹಾಕುವಾಗ ನಿಮಗೆ ಧರ್ಮ, ದೇವರು, ನ್ಯಾಯ, ನಿಷ್ಠೆ ಇದ್ಯಾವುದೂ ನಿಮಗೆ ನೆನಪಾಗಲಿಲ್ಲ. ಅಷ್ಟೇ ಯಾಕೆ, ಹಣ್ಣು, ಗಿಡ, ಮರ, ನೆರಳು ಕೊಡುವ ಬೃಹತ್ ಮರಗಳನ್ನು ಸ್ವಾರ್ಥಕ್ಕಾಗಿ ಕಡಿಯುವಾಗ ನಿಮಗೆ ಧರ್ಮದ ನೆನಪಾಗಲಿಲ್ಲ. ಹಣಕ್ಕಾಗಿ ಅನ್ಯಾಯ, ಮೋಸ ಮಾಡುವಾಗ ಬೇರೆಯವರಿಗೆ ಕೆಟ್ಟದ್ದನ್ನು ಮಾಡಿಯಾದರೂ ನಾನು ಸುಖವನ್ನು ಅನುಭವಿಸಬೇಕು ಅನ್ನೋ ಅಂಥ ಬುದ್ಧಿ ಬಂದಾಗ ನಿಮಗೆ ಧರ್ಮದ ಅರಿವಾಗಲಿಲ್ಲ. ಹೀಗೆ ಮಾಡಿರಿ ಎಂದು ಇದೆಲ್ಲ ಪುರಾಣ ಪುಣ್ಯಕಥೆಗಳಲ್ಲಿ ಹೇಳಿದೆಯಾ? ನಿಮ್ಮ ಆತ್ಮಸಾಕ್ಷಿಯನ್ನು ನೀವು ಒಂದ್ಸಲ ಕೇಳ್ಕೋಬೇಕು. ಧರ್ಮದ ಮಾತು ಬಾಯಿಯಲ್ಲಿ ಬರಬೇಕಾದ್ರೆ ಯಾವತ್ತಾದರೂ ಒಂದು ದಿವಸ ಭಗವಂತನಿಗೆ ಅಂಜಿ ನಡೆದಿದ್ದೀರಾ? ನೀವು ಜಗತ್ತಿಗೆ ತಾಯಿಯಾಗಿರುವಂಥ ಹಸುವನ್ನು ಅದರ ಹಾಲನ್ನು ಸವಿಯುವಷ್ಟು ದಿವಸ ಕುಡಿದು ವಯಸ್ಸಾದ ನಂತರ ಅದನ್ನು ನೀವು ಕಟುಕರಿಗೆ ಮಾರುವಾಗ ಧರ್ಮ ನಿಮಗೆ ನೆನಪಾಗಲಿಲ್ಲವಲ್ಲ? ಹಣದ ಅಮಲು ನಿಮ್ಮ ನೆತ್ತಿಗೇರಿತ್ತು ಆವಾಗ.
ಈಗ ಸಾವು ನಿಮ್ಮ ಮನೆ ಬಾಗಿಲು ಬಡಿಯತೊಡಗಿದಾಗ ನಿಮಗೆ ದೇವರು, ಧರ್ಮ, ಸತ್ಯ, ನ್ಯಾಯ ಇದು ನಿಮಗೆ ನೆನಪಾಗ್ತಾ ಇದೆಯಾ? ಹುಟ್ಟಿಸಿದ ಭಗವಂತ ನಿಮಗೆ ಸಾಯುವವರೆಗೂ ಉಸಿರಾಡಲು ವಾಯುವನ್ನು ಕೊಟ್ಟ ಎಂದಾದರೂ ಬಿಲ್ ಕೇಳಿದ್ದ ನಾನು? ಒಂದು ದಿನ ಆಸ್ಪತ್ರೆಯಲ್ಲಿ ಆಕ್ಸಿಜನ್ ಹಚ್ಚಿದರೆ 10,000 20,000 ನಿಮಗೆ ಬಿಲ್ಲನ್ನು ಮಾಡ್ತಾರೆ. ಮಾನವ ಜನ್ಮ ಕೊಟ್ಟು, ಬುದ್ಧಿ ಕೊಟ್ಟು, ಶಕ್ತಿ ಕೊಟ್ಟು, ರೂಪ ಕೊಟ್ಟು, ವಾಸಿಸಲು ಭೂಮಿಯನ್ನು ಕೊಟ್ಟು, ಜೀವಿಸಲು ನೀರು ಆಹಾರವನ್ನು ಕೊಟ್ಟು, ಕಾಲಕಾಲಕ್ಕೆ ಮಳೆ ಬೆಳೆಗಳನ್ನು ಕೊಟ್ಟು, ಪ್ರಕೃತಿ ಸೌಂದರ್ಯವನ್ನು ಕೊಟ್ಟು, ನೋಡಿ ಸವಿಯಲು ನಿಮಗೆ ಉತ್ತಮವಾದಂಥ ಕಣ್ಣು ದೃಷ್ಟಿಯನ್ನು ಕೊಟ್ಟು ಆ ಭಗವಂತ ನಿಮಗೆ ಎಷ್ಟು ಅನುಕೂಲಗಳನ್ನು ಮಾಡಿಕೊಟ್ಟಾನ ನೋಡಿ. ನೀವೇನು ಕೊಟ್ಟೀರಿ ಭಗವಂತನಿಗೆ? ಒಂದು ದಿನವಾದರೂ ಧರ್ಮದಿಂದ ನಡೆದುಕೊಂಡೀರ? ಇಷ್ಟೆಲ್ಲ ಭಗವಂತ ನಮಗೆ ಕೊಟ್ಟರೂ ಸಹ ಉಪಕಾರ ಆದರೂ ನೀವು ಸ್ಮರಣೆ ಮಾಡಿದ್ದೀರಾ? ಇಷ್ಟೆಲ್ಲ ಕೊಟ್ಟಂಥ ಭಗವಂತನಿಗೆ ನೀವು ಮತ್ತೆ ಕೇಳ್ತೀರಿ, ಏನು ಕೊಟ್ಟಿ ನೀನು ಅಂತೇಳಿ. ಅಷ್ಟೇ ಅಲ್ಲ, ನೀವು ಈ ಭೂಮಿಯಲ್ಲಿ ಮಾಡುತ್ತಿರುವಂಥ ಮೋಸ, ಅಧರ್ಮ ಇವೆಲ್ಲ ಹೆಚ್ಚಾಗಿದ್ದಕ್ಕೆ ಈಗ ಆ ಭೂಮಿ ಹೊತ್ತಿ ಉರಿಯುತ್ತಿದೆ. ಆ ಕಾವಿಯಲ್ಲಿ ಅಮಾಯಕರು ಸಹ ಬಲಿಯಾಗ್ತಾರೆ. ಆದರೆ ಧೈರ್ಯದಿಂದ ಇರಿ, ಭಗವಂತ ಧರ್ಮದಿಂದ ನಡೆಯುವವರಿಗೆ ಕೈ ಹಿಡಿಯಲು ಹಾಗೂ ಭೂಭಾರವನ್ನು ಇಳಿಸಲು ಮತ್ತೆ ಅವತಾರವನ್ನು ತಾಳಲೇಬೇಕು, ಹಾಗೂ ಇದು ಅವನ ವಚನ. ನಿಮ್ಮ ಮನೆಯ ದೀಪ ಆರಬಾರದು ಅಂದರೆ ಇನ್ನಾದರೂ ಎಚ್ಚೆತ್ತುಕೊಳ್ಳಿ, ಧರ್ಮದ ದೀಪವನ್ನು ಹಚ್ಚಿ, ಹಾಗೂ ಆ ಬೆಳಕಿನಿಂದ ಈ ವಿಶ್ವವನ್ನು ಕಾಪಾಡಿರಿ, ಹಾಗೂ ನಿಮ್ಮನ್ನು ಸಹ ನೀವು ರಕ್ಷಣೆ ಮಾಡಿಕೊಳ್ಳಿರಿ. ಜೈ ಶ್ರೀಕೃಷ್ಣ.